ಮುಕ್ತಾ ಶ್ರೀನಿವಾಸ್ ಸ್ಕೂಲ್ ಆಫ್ ಎಂಜಿನಿಯರಿಂಗ್ನ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಹಾಗೂ ಮಂಗಳೂರು ನಗರ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಪ್ರೊಫೆಸರ್ ಶ್ರೀಕಾಂತ್, ಕಳೆದ 6 ವರ್ಷಗಳಿಂದ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ನೀರು ಕೇವಲ ಜೀವ ದ್ರವ ಮಾತ್ರವಲ್ಲದೆ ಅದು ಸಕಲ ಜೀವರಾಶಿಯ ಉಸಿರಿನ ತ್ರಾಣ. ಮಾನವನ ಎಲ್ಲ ನಾಗರಿಕತೆಗಳು ಬೆಳೆದು ಬಂದದ್ದು ಈ ಜಲಮೂಲಗಳ ಬಳಿ ಎಂಬುದನ್ನು ಇತಿಹಾಸ ಸಾರಿ ಹೇಳುತ್ತಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ನೀರಿನ ಮಿತ ಬಳಕೆ, ಮಳೆ ಕೊಯ್ಲು ಮತ್ತು ಜಲ ಸಂರಕ್ಷಣೆಯ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನಗರದ ಸ್ಟೇಟ್ ಬ್ಯಾಂಕ್, ಲಾಲ್ಬಾಗ್ ಮತ್ತು ಸುರತ್ಕಲ್ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಕರಪತ್ರ ವಿತರಣೆ ಹಾಗೂ ಸಹಿ ಸಂಗ್ರಹಿಸಿದರು. ನಾವು ಶ್ರೀನಿವಾಸ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮುಕ್ತದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಿಂದ ಇವತ್ತೊಂದು ವಿಶ್ವ ಜಲ ದಿನಾಚರಣೆಯ ಪ್ರಯುಕ್ತ ವರ್ಲ್ಡ್ ವಾಟರ್ ಡೇ 22 ಮಾರ್ಚ್ 93ನೇ ಇಸ್ವಿಯಿಂದ ಯುನೈಟೆಡ್ ನೇಷನ್ಸ್ನವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಕಳೆದ 5-6 ವರ್ಷಗಳಿಂದ ಕಾಲೇಜಲ್ಲೇ ಮಾಡ್ತಾ ಇದ್ವಿ. ಈ ಸಲ ಏನು ಮಾಡಿದೆವು ಅಂದರೆ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಆಗಲಿ, ನೀರಿನ ಬಗ್ಗೆ ಸ್ವಲ್ಪ ಅವ್ರಿಗೆ ಮಾಹಿತಿ ಬರಲಿ, ನೀರನ್ನು ಹೇಗೆ ಮಿತವಾಗಿ ಬಳಸಿ ಅದನ್ನು ಹೇಗೆ ಮುಂದಿನ ಜನಾಂಗಕ್ಕೆ ಅದನ್ನು ಪ್ರಿಸರ್ವ್ ಮಾಡಬೇಕಂತ. ಈಗ ನೋಡ್ತಾ ಇರ್ಬೋದು, ದಿನ ಕಳೆದಾಗೆ ನಮಗೆ ನೀರಿಗೆ ಭಾಳಷ್ಟು ಸಮಸ್ಯೆ ಇದೆ. ಕಳೆದ ವರ್ಷ ವರ್ಲ್ಡ್ ವಾಟರ್ ಆರ್ಗನೈಸೇಷನ್ .com ಅಂತ ಒಂದು ಸಂಸ್ಥೆಯವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಅದರ ಪ್ರಕಾರ ಭಾರತದಲ್ಲಿ 77 ಮಿಲಿಯದಷ್ಟು ಜನರಿಗೆ ಶುದ್ಧ ಕುಡಿಯುವ ನೀರಿನ ಅಭಾವ ಇದೆ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಈ ಸಲ ನಾವು ಮಂಗಳೂರು ನಗರ ಪೊಲೀಸ್ ಇಲಾಖೆ ಒಟ್ಟಿಗೆ ಕಮಿಷನರ್ ಆದಂಥ ಚಂದ್ರಶೇಖರ್ ಸರ್ ಅವರೊಟ್ಟಿಗೆ ಸೇರಿಕೊಂಡು ಅವರ ಸಹಭಾಗಿತ್ವದಲ್ಲಿ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ಮಂಗಳೂರಲ್ಲಿ ಇವತ್ತು ಈ ಸ್ಟೇಟ್ ಬ್ಯಾಂಕ್ ಹತ್ರ ಮತ್ತು ಮಹಾನಗರ ಪಾಲಿಕೆ ಹತ್ರ ಮತ್ತು ಹಾಗೆ ಸುರತ್ಕಲ್ ಹತ್ರ ನಾವು 3 ಕಡೆ ಸಹಿ ಸಂಗ್ರಹ ಅಭಿಯಾನ ಮತ್ತು ಕರಪತ್ರ ಹಂಚ್ತಾ ಇದ್ದೇವೆ. ನಮ್ಮ ಉದ್ದೇಶ ಅಂದರೆ ಇವತ್ತಿಗೆ ಒಂದು 30,000 ಸಿಗ್ನೇಚರ್ ಕಲೆಕ್ಟ್ ಮಾಡೋದು. ಮುಂದಿನ ದಿನಗಳಲ್ಲಿ ಕುಂದಾಪುರ ಹಾಗೂ ಉಡುಪಿಗೆ ನಾವು ಹೋಗುವಂತಿದ್ದೇವೆ. ಯಾಕಂದರೆ ನೀರಿಗಾಗಿ ಉಳಿಯುವನ್ನು ಮಾಡಲೇಬೇಕಾಗ್ತದೆ. ನೀರಿನ ಸಮಸ್ಯೆ ಯಾವಾಗಂತ ನಮಗೆ ಮಾರ್ಚ್ ನಂತರ ಜನರಿಗೆ ಗೊತ್ತಾಗ್ತದೆ. ಸೊ ಇವಾಗ ನಾವು ನೀರಿನ ಬಗ್ಗೆ ಸ್ವಲ್ಪ ಸಮಸ್ಯೆಯನ್ನು ತಿಳ್ಕೊಂಡು ಅಟ್ಲೀಸ್ಟ್ ಆಮೇಲೆ ಮಳೆ ಕೊಯ್ಲಾಗಲಿ ನೀರನ್ನು ಹೇಗೆ ಮಿತವಾಗಿ ಬಳಸೋದಂತ ಮಾಡಿಕೊಂಡು ಸೊ ನೆಕ್ಸ್ಟ್ ಇಯರಿಗಾದರೆ ಸ್ವಲ್ಪ ಆ ಪ್ರಾಬ್ಲಮನ್ನು ಕಮ್ಮಿ ಮಾಡೋದು. ಯಾಕೆಂದರೆ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ವರ್ಷ ಕಳೆದಾಗೆ ಜಾಸ್ತಿ ಆಗ್ತಾ ಇದೆ, ಆದರೆ ನೀರಿನ ಡಿಮಾಂಡ್ ಕಮ್ಮಿ ಆಗ್ತಾ ಇದೆ. ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಇಕ್ವೇಷನ್ ಏನಿದೆ ಅದು ಯಾವತ್ತೂ ಬ್ಯಾಲೆನ್ಸ್ ಆಗೋದಿಲ್ಲ, ಅದು ವಿರುದ್ಧದ ಕಿನ್ನೆಲ್ಲಿ ಹೋಗ್ತಾ ಇದೆ. ಹಾಗೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಿಂದ ಒಂದು ಸಣ್ಣ ಒಂದು ಅರಿವು ಸಾರ್ವಜನಿಕರಲ್ಲಿ, ನೀರನ್ನು ಮಿತವಾಗಿ ಬಳಸಿ. 150 ಲೀಟರ್ ಪ್ರತಿಯೊಬ್ಬ ಮನುಷ್ಯನಿಗೆ ದಿವಸಕ್ಕೆ ಏನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ, ಆದಷ್ಟು ಅದನ್ನು ಕಮ್ಮಿ ಮಾಡಿ 125-120ಕ್ಕೆ ಲೀಟರಷ್ಟು ಯೂಸ್ ಮಾಡಬೇಕು. ಹಾಗೆ